ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಜಾತ ಮಲ್ನಾಡ್ ಯೂಟ್ಯೂಬ್ ಚಾನಲ್ನ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತು ನಾನು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ ಹೋಗಿದ್ವಿ ಸದ್ಗುರು ಸನ್ನಿಧಿಗೆ. ಅಲ್ಲಿಂದ ಚಿಕ್ಕ ವೀಡಿಯೋಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋಸ್ನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲೇದಾಗಿ ಬೆಳಿಗ್ಗೆ ನಾವು ಒಂದು 10:15ಕ್ಕೆಲ್ಲ ನಾವು ದೇವನಹಳ್ಳಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಏರೋಪ್ಲೇನ್ ಎಷ್ಟು ಹತ್ತಿರದಿಂದ ನಾವು ನೋಡಿದ್ದಂದರೆ ಇದೇ ಫಸ್ಟ್. ಮನೇಲಿ ಫ್ಯಾಮಿಲಿ ಅತ್ತೆ ಕೂಡ ಬಂದಿದ್ದಾರೆ ಊರಿಂದ. ಅವ್ರ ಜೊತೆಗೆ ನಾವು ಅವ್ರನ್ನ ಕರ್ಕೊಂಡು ಹೋಗೋಕ್ಕೋಸ್ಕರ ಊರಿಂದ ಮಕ್ಕಳೆಲ್ಲ ಬಂದಿದ್ದರು ಅವರನ್ನೆಲ್ಲ ಕರ್ಕೊಂಡು ಹೋಗೋಕ್ಕೋಸ್ಕರ ಜೊತೆಲೆ ಹೋಗ್ತಾ ಇದ್ವಿ. 10:30ಗೆಲ್ಲ ನಾವು ಮನೆಯಿಂದ ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾ ಇದ್ದೀವಿ. ಮನೆಯಿಂದ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದೆ ಚಿಕ್ಕಬಳ್ಳಾಪುರ ತಲುಪೋದಕ್ಕೆ. ಅಲ್ಲಿಗೆ ಒಂದು 11:30 ಆಗುತ್ತೆ. 11:30 ಅಂದರೆ ತುಂಬ ಕರೆಕ್ಟಾಗಿ ಒಂದು 12 ಗಂಟೆಗೆಲ್ಲ ಜೋರು ಬಿಸಿಲಿಗೆ ನಾವು ಕರೆಕ್ಟಾಗಿ ಚಿಕ್ಕಬಳ್ಳಾಪುರ ತಲುಪಿದ್ವಿ. ಅಲ್ಲಿಂದ ಒಳಗಡೆ ಸ್ವಲ್ಪ ರೋಡಲ್ಲಿ ಹೋಗ್ಬೇಕಾಯ್ತು. ತುಂಬ ರೋಡೇನು ಅಷ್ಟೊಂದು ಚೆನ್ನಾಗಿಲ್ಲ. ಇದು ಬ್ಯಾಂಗ್ಳೂರು ರೋಡ್ ನಾನು ತೋರಿಸ್ತಾ ಇರೋದು. ಬ್ಯಾಂಗ್ಳೂರು ರೋಡಲ್ಲಿ ಹೋಗ್ತಾ ಇರುವಾಗ ನಾನು ಮಾಡಿದಂಥ ವಿಡಿಯೋ ಇದು. ಹೋಗ್ತಾನೆ ಇರುವಾಗ ತುಂಬ ಬಿಸಿಲು ಸ್ಟಾರ್ಟ್ ಆಗಿತ್ತು ಆವಾಗ ಆಲ್ರೆಡಿ. ನೀವು ಯಾವಾಗಾದರೂ ಹೋಗ್ಬೇಕಂತಂದರೆ ಬೆಸ್ಟ್ ಟೈಮ್ ಅಂದರೆ ಮಾರ್ನಿಂಗ್ ಬೇಗ ಹೋಗಿ, ಇಲ್ಲ ಅಂತಂದರೆ ಸಂಜೆ ಮೇಲೆ ಹೋಗಿ. ಮಧ್ಯಾಹ್ನ 1-2 ಗಂಟೆ ನಂತರ ಹೋದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. 2 ಅಂದರೆ 2-3 1-1.5 ತಾಸಲ್ಲಿ ನಾವು ರೀಚ್ ಆದ್ವಿ. ಹಾಗೆ ಅಲ್ಲಿ ಹೋಗಿದ ನಂತರ ಬಿಸಿಲು ತುಂಬಾ ಇದ್ದಿತ್ತು. ನಾನು, ನನ್ನ ಮಾವ ಮಗ, ಹಾಗೆ ಅತ್ತೆ ಮತ್ತು ನನ್ನ ಮೈದ ಮಗ ಎಲ್ಲರೂ ಇದ್ವಿ. ಜೊತೆಗೆ ತುಂಬ ಬಿಸಿಲು ಅಂದರೆ ನೋಡ್ತಾ ಇರ್ಬೋದು ತುಂಬ ಗ್ರೌಂಡ್ ಎಲ್ಲೂ ಮರಗಳು ಮ್ಯಾಟ್ ಥರ ಆಗಿದೆ. ಒಳಗಡೆ ಬಿಸಿಲು ಅದು ಚಪ್ಪಲಿ ಎಲ್ಲ ಬಿಚ್ಚಿಬಿಟ್ಟು ಒಳಗಡೆ ಹೋಗಬೇಕು. ಹೋಗುವಾಗ ಮ್ಯಾಟ್ ಥರ ಹಾಕಿದ್ದಾರೆ, ಸ್ವಲ್ಪ ಕಾಲೆಲ್ಲ ಸುಡಲ್ಲ. ನಮ್ಮ ನೋಡ್ತಾ ಇರ್ಬೋದು ನಮ್ಮ ಅತ್ತೆ ಕೂಡ ಹೋಗ್ತಾ ಇದ್ದಾರೆ. ನಿಂತ್ಕೊಳ್ಳೋ ಹಾಗಿಲ್ಲ, ಬೇಕು ಹೋಗಬೇಕು. ಕಾಲೆಲ್ಲ ಸುಡುತ್ತೆ, ಅಷ್ಟು ಬಿಸಿ ಆಗಿರುತ್ತೆ. ನಾವು ಗ್ರೌಂಡ್ ಬಿಸಿಲು ಮತ್ತೆ ಮಧ್ಯಾಹ್ನಕ್ಕೆ ನಾವು ಹೋಗಿ ರೀಚ್ ಆಗಿರೋದು ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೊಂದು ಅಷ್ಟೊಂದು ಐಡಿಯಾ ಇರಲಿಲ್ಲ. ಎಷ್ಟೊತ್ತಿಗೆ ಹೋಗಬೇಕು ಅಥವಾ ಬರಬೇಕು ಅದು ಗೊತ್ತಾಗಿಲ್ಲ. ನೀವೇನಾದರೂ ಹೋಗೋದಾದರೆ ಏನಂದರೆ ಮಾರ್ನಿಂಗ್ ಬೇಗನೆ ಹೋಗಿ ಅಲ್ಲಿ ಒಂದು 10 ಗಂಟೆಗೆಲ್ಲ ನೀವು ದರ್ಶನ ಮಾಡಿ ಮುಗಿಬೇಕು. ಹಾಗೆ ನೋಡಿಕೊಂಡು ಬರೋ ಹಾಗೆ ಹೋಗಿ, ಇಲ್ಲಾಂದರೆ 1-3 ಗಂಟೆ ಮೇಲೆ ಹೋದರೆ ಸ್ವಲ್ಪ ಇಳಿ ಹೊತ್ತು ಬೀಳುತ್ತಲ್ಲ, ಆವಾಗ ಓಕೆ. ತುಂಬ ಚೆನ್ನಾಗಿದೆ ನೋಡೋವಂಥ ಜಾಗ. ಫ್ಯಾಮಿಲಿ ಜೊತೆ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಎಲ್ಲ ಹೋಗ್ತಾ ಇದ್ವಿ. ಬೆಸ್ಟ್ ಮಕ್ಕಳು ಚಟ್ಟೆ ತುಂಬ ಬಿಸಿಲು ಮಕ್ಕಳು ಚಿಕ್ಕ ಮಕ್ಕಳು ಇರೋರು ಚಕ್ಕಿ ಎಲ್ಲ ಬಿಸಿಲು ಸ್ವಲ್ಪ ಜಾಸ್ತಿ ಬೇಕು. ಪೇಷನ್ಸ್ ಇಂದ ಮಾಡಿರೋದು. ಸಾಟರ್ಡೆ ಸಂಡೆ ಆದರೂ ಇನ್ನೂ ರಶ್ ಇರುತ್ತೆ. ನಾವು ಸಂಡೇನೇ ಹೋಗಿರೋದು ಅಂದರೆ ವೀಕೆಂಡ್ ಆಗಿತ್ತಲ್ವಾ, ಅದಕ್ಕೋಸ್ಕರ. ಮತ್ತು ಸ್ಕೂಲ್ ವೆಕೇಷನ್ ಕೂಡ ಇದೆ ಇವಾಗ, ಅದಕ್ಕೋಸ್ಕರ ಸಮ್ಮರ್ ವೆಕೇಷನಲ್ಲಿ ಜಾಸ್ತಿ ಎಲ್ಲೊಂದರಲ್ಲಿ ಬ್ಯಾಂಗ್ಳೂರಿಂದ ಔಟ್ ಸೈಡ್ ಹೋಗ್ತಾ ಇರ್ತಾರಲ್ವ, ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಮೇಲ್ಗಡೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲೂ ಹಾಗೆ ನಿಂತ್ಕೊಳ್ಳೋ ಹಾಗಿಲ್ಲ, ಚೆನ್ನಾಗಿ ಬಿಸಿಲು ತುಂಬ ಕಾಲೆಲ್ಲ ಸುತ್ತಾ ಇರುತ್ತೆ ಅಷ್ಟೊಂದು. ಹಾಗೆ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬರಬೇಕು. ಫೈನಲಿ ನಾವು ಹೋಗಿ ರೀಚ್ ಆದ್ವಿ. ನೋಡಿ ಶಿವ ಸನ್ನಿಧಿಗೆ ಬಂದ್ವಿ, ತುಂಬ ಚೆನ್ನಾಗಿದೆ. ಇದು ರುದ್ರಾಕ್ಷ ಹಾರ ಹಾಕಿದ್ದಾರೆ, ಅಷ್ಟು ಚೆನ್ನಾಗಿದೆ. ಅಲ್ಲಿ ನೋಡ್ತಾ ಇದ್ರೇ ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ನೀಟಾಗಿದೆ. ಇದು ಬ್ಯಾಕ್ ಸೈಡಿಂದ ನೋಡಿದ್ರೆ ಅಲ್ಲೂ ಸಹ ಮೂನ್ ಕಟ್ಟಿದಾರಲ್ಲ, ಚಂದ್ರನ ಕಟ್ಟಿದಾರಲ್ಲ, ಅಲ್ಲಿ ಸಹ ಜೇನ್ ಕಟ್ಕೊಂಡಿದೆ. ಅದು ವೈಟಿನಲ್ಲಿ ಬ್ಲ್ಯಾಕ್ ಡಾಟ್ ಥರ ಕಾಣಿಸುತ್ತೆ ನಮಗೆ ದೂರದಿಂದ ನೋಡ್ತಾ ಇರ್ಬೋದು. ಮಕ್ಕಳು ಒಂದು ಕಡೆ ನಿಂತ್ಕೊಂಡು ನೋಡೋಕ್ಕಾಗಲ್ಲ, ಹಾಗೆ ಸುತ್ತುತ್ತಾ ನೋಡಬೇಕಾಗುತ್ತೆ. ಇದು ಕೆಂಪು ಕಲ್ಲು ಹಾಕಿದಾರಲ್ಲ, ಇದು ತುಂಬ ಬಿಸಿ ಆಯಿತಾ, ಕಾಲು ಇಡೋಕ್ಕೆ ಆಗಲ್ಲ. ಔಟ್ ಸೈಡಲ್ಲಿ ಮತ್ತೆ ಒಂದು ಬಿಳಿ ಕಲ್ಲು ಹಾಕಿದರೆ ಅದು ಓಕೆ. ನೋಡಿ ಮಕ್ಕಳೆಲ್ಲ ನಿಂತ್ಕೊಂಡಿದ್ದಾರೆ, ಬಿಸಿಲಲ್ಲಿ ಫುಲ್ ಎಲ್ಲ ಹಣ್ಣಾಗಿ ಹೋಗಿದ್ದಾರೆ, ಹಂಗಾಗಿತ್ತು. ಅಲ್ಲಿಂದ ಬಂದರೆ ಸ್ವಲ್ಪ ಒಂದು 100 ಮೀಟರ್ ಬಂದರೆ ಸ್ವಲ್ಪ ಈ ಥರ ನೆರಳು ಥರ ಮಂದಿರ ಇದೆ, ಅಲ್ಲಿ ಕೂತ್ಕೋಬೋದು. ಅಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ನೋಡಿ ಕೂತ್ಕೊಂಡ್ರೆ ಈ ಥರ ಕಾಣುತ್ತೆ. ಒಂದು 100-150 ಮೀಟರ್ ಅಷ್ಟು ದೂರದಲ್ಲಿ ತುಂಬ ಫೋಟೋ ತೆಗೆಯೋರು, ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಂಬಂದಿರೋರು, ಅಟ್ಲೀಸ್ಟ್ ಕ್ಯಾಬ್ಸ್ ಆ ಥರ ಏನಾದರೂ ಹಾಕ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಛತ್ರಿ ತೊಗೊಂಡು ಹೋದ್ರೇ ಚೆನ್ನಾಗಿರುತ್ತೆ. ನೋಡಿ ಈ ಥರ ಇದೆ.
ದೂರದಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ದರೆ ಅಲ್ಲೇ ಇದ್ದುಬಿಡ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಪ್ಲೇಸು. ಹೋಗುವಂಥ ಜಾಗ ಹಾಗೆ ಫ್ಯಾಮಿಲಿ ಜೊತೆಗೆ ನೋಡುವಂಥ ಜಾಗ ತುಂಬ ತುಂಬ ಇದೆ, ಇನ್ನೂ ಇಂಪ್ರೂವ್ ಆಗಬೇಕು. ಇನ್ನೊಂದು 2-3 ವರ್ಷದಲ್ಲಿ ತುಂಬ ಚೆನ್ನಾಗಾಗುತ್ತೆ ಅನಿಸುತ್ತೆ. ನೋಡೋದಕ್ಕಂತೂ ತುಂಬ ಇಷ್ಟವಾದ, ನನಗಂತೂ ಫೈನಲಿ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಹಾಗೆ ನೋಡಿ ನೀವು ಸಹ ಹೋಗೋದಾದರೆ ತುಂಬ ಚೆನ್ನಾಗಿರುತ್ತೆ. ಅದೇನು ಹೇಳಿದ್ನಲ್ವ, 10 ಒಳಗಡೆ ಹೋಗಿ ಆಫ್ಟರ್ 3:00 ಹೋಗಿ, ಎಷ್ಟು ಚೆನ್ನಾಗಿರುತ್ತೆ. ವೆಹಿಕಲ್ಸ್ ಅಂತೂ ತುಂಬ, ರೋಡ್ ತುಂಬ ಚಿಕ್ಕದು ಅಲ್ಲಿಗೆ ಹೋಗುವಾಗ. ನೋಡಿ ಬಿಸಿಲಲ್ಲಿ ಬಂದು ದರ್ಶನ ಮಾಡಿಕೊಂಡು, ಅಲ್ಲಿ ಒಂದು ದೇವಸ್ಥಾನ ಥರ ಇದ್ದಿತ್ತು, ಅಲ್ಲಿ ನಾಗದೇವತೆ ಇದ್ದಿತ್ತು, ಕಲ್ಲು ನಾಗರದೇವರು, ಅದರೊಳ ಅಲ್ಲಿ ಸ್ವಲ್ಪ ಕೂತ್ಕೊಂಡು ನೋಡಿಕೊಂಡು ನಾವು ಎಷ್ಟು ಚೆನ್ನಾಗಿದೆ. ಇಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ತಣ್ಣಗನ್ಸುತ್ತೆ ಆಯಿತಾ, ತಣ್ಣಗನ್ಸ್ಕೊಳುತ್ತೆ. ಮತ್ತು ಇನ್ನೊಂದು ಈ ಥರ ಇದರಲ್ಲಿ ವೀಡಿಯೋಸ್ ಏನು ಮಾಡೋಕ್ಕೆ ಕೊಡಲ್ಲ. ಹಾಗೆ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದು ತುಂಬ ಬಿಸಿಲಿದ್ದಿತ್ತು, ಮಕ್ಕಳಿಗೆಲ್ಲ ವಾಟರ್ ಮೆಲನ್ ಕೊಟ್ವಿ. ಅವರು ವಾಟರ್ ಮೆಲನ್ ಬೇಡ, ಐಸ್ ಕ್ರೀಮ್ ಬೇಕು ಅವರಿಗೆ. ಸರಿ, ವಾಟರ್ ಮೆಲನ್ ತಿಂದ್ವಿ. ತುಂಬ ಕಾಸ್ಟ್ಲಿ ಇರುತ್ತೆ, 50 rupees ಒನ್ ಬೌಲ್ಗೆ ಆಯಿತಾ. ಐಸ್ ಕ್ರೀಮ್ ಎಲ್ಲ ಎಷ್ಟು ಗೊತ್ತಿಲ್ಲ, ಐಸ್ ಕ್ರೀಮ್ ತಿಂತಾ ಇದ್ದಾರೆ ಅವರು. ಐಸ್ ಕ್ರೀಮು ಚೆನ್ನಾಗಿದ್ದು, ಆ ಬಿಸಿಲಿಗೆ ಬೇಕೇ, ಮಕ್ಕಳಿಗೆ ಫಸ್ಟ್ ಕೇಳೋದೆ ಅವರ ಐಸ್ ಕ್ರೀಮ್ ಅಲ್ವಾ. ಅಲ್ಲಿ ಮುಗಿಸ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ನಿಸ್ಕೊಂಡು ಎಲ್ಲ ಕಬ್ಬಿನ ಹಾಲು ಅದು ಇದು ಕೊಟ್ಬಿಟ್ಟು ವಾಪಸ್ ಬರ್ತಾ ಇದ್ದೀವಿ. ವಾಪಸ್ ಬರ್ತಾ ಇರುವಾಗ ನೋಡ್ಬೋದು ಎಲ್ಲ ಅಲ್ಲಿ ಚಿಕ್ಕ ಅಂಗಡಿಗಳು, ಅದು ಶಿವದು ವಿಗ್ರಹ ಇಟ್ಟಿದ್ದಾರೆ ಚಿಕ್ಕ ಚಿಕ್ಕದು. ಅದು ಕಾರಲ್ಲೆಲ್ಲ ಇಟ್ಕೊತೀವಲ್ಲ ಡ್ಯಾಶ್ಬೋರ್ಡ್ ಮೇಲೆ, ಆ ಥರ ಚಿಕ್ಕ ಚಿಕ್ಕದು ಐಸ್ ಕ್ರೀಮ್ ಅಂಗಡಿಗಳು, ಜ್ಯೂಸ್ ಅಂಗಡಿಗಳಿದೆ. ಅದು ಬಿಟ್ಟರೆ ಮತ್ತೇನು ಸಿಗಲ್ಲ ನಿಮಗೆ ಆಯಿತಾ, ಚಿಕ್ಕ ಚಿಕ್ಕದು ಅದೇ ಅಂಗಡಿಗಳು. ಇದು ಬಿಟ್ಟರೆ ಮತ್ತೇನಿಲ್ಲ. ರೋಡ್ ನೋಡಿ, ಇಷ್ಟು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 2 ಗಾಡಿಗಳು ಹೋದರೆ ಪಾಸ್ ಆಗೋದು ಕಷ್ಟ ಆಗುತ್ತೆ, ಹೋಗ್ಬೋದು, ಏನು ತೊಂದರೆ ಇಲ್ಲ. ಅದೇ ಇವಾಗ ತಾನೇ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸುತ್ತ ಗುಡ್ಡಗಳು, ಮಧ್ಯ ಶಿವ ಕೂತಿದ್ದಾನೆ. ಅಲ್ಲಿಂದ ಬಂದುಬಿಟ್ರೆ ದೇವನಹಳ್ಳಿ ಏರ್ಪೋರ್ಟು, ಕೆಂಪೇಗೌಡ ರೋಡಲ್ಲಿ ಬರ್ತಾ ಇದ್ವಿ. ಕೆಂಪೇಗೌಡ ಏರ್ಪೋರ್ಟ್ ಬಂದ್ವಿ ನೋಡಿ. ಕೆಂಪೇಗೌಡ ಸ್ಟ್ಯಾಚ್ಯೂ ತುಂಬ ಚೆನ್ನಾಗಿದ್ದಿತ್ತು, ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಕ್ಲಿಕ್ ಮಾಡಿದೆ. ಹತ್ತಿರದಿಂದ ಅದಕ್ಕಾಗಿ ಹೋಗಲ್ಲ ಅಲ್ವಾ ನೋಡೋಕ್ಕಂತ, ಅದಕ್ಕೆ ಅಲ್ಲಿ ರೌಂಡ್ ಹೊಡ್ಸ್ಕೊಂಡು ಬಂದರು. ಸ್ವಲ್ಪ ಆಚೆ ಕಡೆಯಿಂದ ಏರ್ಪೋರ್ಟ್ ನೋಡ್ಬೋದು ನೋಡಿ, ಅಷ್ಟೇ ಚೆನ್ನಾಗಿದೆ. ತುಂಬ ರಿಯಲ್ ಆಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿದೆ. ಅಲ್ಲಿ ಪಾರ್ಕ್ ಥರ ಮಾಡಿದ್ದಾರೆ ಆಯಿತಾ. ಏರ್ಪೋರ್ಟ್ ಇದು ಔಟ್ಸೈಡಿಂದ ಈ ಥರ ಇದೆ ನೋಡಿ. ನಾನು ಯಾವತ್ತೂ ನೋಡಿರಲಿಲ್ಲ, ಇದು ಫಸ್ಟ್ ಟೈಮು. ಏರ್ಪೋರ್ಟ್ಗೆ ತನಕ ಯಾವತ್ತೂ ಹೋಗಿರಲಿಲ್ಲ ನಾನು. ನನ್ನ ಮನೆಯಿಂದ 5-10 kilometers ಆಚೆ ಯಾವತ್ತೂ ಹೋಗಿಲ್ಲ ಆಯಿತಾ. ಅದಕ್ಕೋಸ್ಕರ ಸ್ವಲ್ಪ ತೋರಿಸ್ಕೊಂಡು ಬಂದರು ಹೇಗಿರುತ್ತೆ ನೋಡು ಅಂತ. ನೋಡಿ ಏರ್ಪೋರ್ಟ್ ಇದು ಔಟ್ಸೈಡಲ್ಲಿ, ಟ್ಯಾಕ್ಸಿಗಳು ನಿಂತಿದೆ ನೋಡಿ. ಔಟ್ಸೈಡ್ ವ್ಯೂ ತೋರಿಸ್ತಾ ಇದ್ದೀನಿ ಏರ್ಪೋರ್ಟ್ ಇದು. ಒಳಗಡೆ ಎಲ್ಲ ಹೋಗೋಕ್ಕಾಗುತ್ತ? ಆಗಲ್ಲ, ಅನಾವಶ್ಯಕ ಹೋಗೋಕ್ಕಾಗಲ್ಲ. ಸೊ ಔಟ್ಸೈಡಿಂದ ಈ ಥರ ಇದ್ದಿದ್ದು, ಟ್ಯಾಕ್ಸಿಗಳನ್ನು ನಿಂತಿದ್ದು ನೋಡಿ. ಈ ಥರ ಇದೆ ಏರ್ಪೋರ್ಟ್ ಎಂಟ್ರಿ ಇದು ಈ ಕಡೆ ಏರ್ಪೋರ್ಟಿಂದ ಮುಗಿಸ್ಕೊಂಡು ಹಾಗೆ ಬಂದುಬಿಟ್ಟು ಊಟ ಮಾಡೋಕ್ಕೆ ಬಂದ್ವಿ ನಾವು. ನೋಡ್ತಾ ಇರ್ಬೋದು ಇದು ಏರ್ಪೋರ್ಟ್, ಆಚೆ ಹೋಗ್ತಾ ಇದ್ದಾರೆ. ಸ್ಲೋ ಮಾಡಿಬಿಟ್ಟು ನೋಡಿಕೊಂಡು ಬಂದ್ವಿ ನಾವು. ಏರ್ಪೋರ್ಟ್ ಅಂದರೆ ಹೀಗಿರುತ್ತಾ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅಲ್ವಾ, ಒಳಗಡೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ನಮಗೆ ನೋಡಿ. ಈ ಥರ ಎಲ್ಲ ಇದು ವೆಹಿಕಲ್ಸ್ ಥರನೇ ಹೋಗ್ತಾ ಇದೆ, ಅಲ್ಲಲ್ಲಿ ಇಳ್ಕೊಂಡು ಹೋಗ್ತಾ ಇದ್ರು. ಮಷೀನ್ ಅದು ಸಹ ನೋಡಿ, ಇದು ಔಟ್ಸೈಡ್ ವ್ಯೂ ಇದೆ. ಈ ಥರ ಇರುತ್ತೆ, ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲರೂ. ನೋಡದೇ ಇರೋರಿಗೆ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬಂದುಬಿಟ್ಟು ಮುಗಿಸ್ಕೊಂಡ್ವಿ ನಾವು. ಮುಗಿಸ್ಕೊಂಡು ಔಟ್ ಸೈಡ್ ಎಲ್ಲ ಓಲಾ ಊಬರ್ಗಳು ಕ್ಯಾಬ್ಗಳೆಲ್ಲ ನಿಂತಿದೆ ನೋಡಿ ಆಚೆ ಸೈಡ್. ಅದನ್ನು ನೋಡೋದೇ ಏನೋ ಒಂದು ಖುಷಿ ಆಯಿತಾ. ಇದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವು ಮನೆಗೆ ಬಂದ್ವಿ. ಮನೆಗೆ ಹೋಟೆಲ್ಗೆ ಬಂದ್ವಿ, ಮನೆ ಹತ್ರ ಬಂದು 2:00 ಊಟ ತಿಂತಾ ಇದ್ವಿ. ಊಟ ಮಾಡಿಬಿಟ್ಟು ಮಕ್ಕಳೆಲ್ಲ ಹೆಂಗಾಗಿದ್ರು ಅಂದರೆ ನೋಡಿ, ಸ್ವರ್ಗಕ್ಕೆ ಹೋಗಿ ಬಿಸಿಲಲ್ಲಿ
ಟ್ರಾವೆಲ್ ಮಾಡಿ ಫುಲ್ ಟಯರ್ಡ್ ಆಗಿರ್ತಾರೆ ನೋಡಿ, ಹಾಗೆ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಇವಾಗ ಬೀಳ್ತಾನೆ ನೋಡಿ ಅವನು ಹೇಗಿರುತ್ತೆ ಅಂತ. ಆಮೇಲೆ ಅದನ್ನು ಮುಗಿಸ್ಕೊಂಡು ಊಟ ನಿಲ್ಲಿಸ್ಕೊಂಡು ನಾವು ಮನೆಗೆ ಬಂದ್ವಿ. ನೀವು ಸಹ ಶಿವನ ದರ್ಶನ ಮಾಡಿ, ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಐಶಾ ಫೌಂಡೇಶನ್ದ ದರ್ಶನ ನೀವು ಕಡೆ ಒಂದು ಮಾಡಿ, ನೀವು ತುಂಬ ಚೆನ್ನಾಗಿರುತ್ತೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ನಿಮ್ಮ ಜೊತೆ ಸ್ವಲ್ಪ ಕ್ಲಿಕ್ಕನ್ನು ನಾನು ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನೊಮ್ಮೆ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.